ಹೌದಪ್ಪ, ಈಗ 17A ಪ್ರಕಾರ ತನಿಖೆ ಮಾಡಿ ವರದಿ ಕೊಡಿ ಅಂತ ಹೇಳಿದ್ದಾರೆ. 3 ತಿಂಗಳು ವರದಿ ಕೊಟ್ಟಿದ್ದಾರೆ ಸ್ಪೆಷಲ್ ಕೋರ್ಟು. ಅದ್ರ ಪ್ರಕಾರ FIR ರಿಜಿಸ್ಟರ್ ಮಾಡ್ಕೊಂಡು ತನಿಖೆ ಮಾಡ್ತಾರೆ. ಈಗ ಈ ನಿರ್ಮಲಾ ಸೀತಾರಾಮನ್ ಮೇಲೆ FIR ಹಾಕೋರು ಈಗ ಈಗ ಲೇಟೆಸ್ಟ್ ಜನಪ್ರತಿನಿಧಿಗಳ ನ್ಯಾಯಾಲಯ ನಿರ್ಮಲಾ ಸೀತಾರಾಮನ್ ಯಾರವರು ಮತ್ತೆ ಅವ್ರ ಮೇಲೂ FIR ಹಾಕ್ತಾರೆ. ಚುನಾವಣಾ ಬಾಂಡ್ ಮೂಲಕ ಹಣ ಸಂಗ್ರಹ ಮಾಡೋದ್ ಕುರಿತು ಚುನಾವಣಾ ಬಾಂಡ್ ಮೂಲಕ ಸುಲಿಗೆ ಮಾಡ್ತಿದ್ರಲ್ಲ ಅದ್ರ ಮೇಲೂ FIR ಹಾಕ್ತಾರೆ. ಈಗ ಇವತ್ತು ಈಗ FIR ಆದ್ಮೇಲೆ ಅವರು ಕೊಡ್ಬೇಕಲ್ಲ ರಾಜೀನಾಮೆನ. ಬೆಳಿಗ್ಗೆ ಕೇಳಿ ರಾಜೀನಾಮೆ ಕೊಟ್ಬಿಡು ಅಂತ ಕೇಳ್ತಾರೆ. ಬೆಳಿಗ್ಗೆ ನಾನು ಹೇಳಿದ್ದೆ ಇದನ್ನು ನಿಮ್ಗೆ, ಬೆಳಿಗ್ಗೆ ವಿಷಯನ ಹೇಳಿದ್ದೆ ನಿಮ್ಗೆ. ಈಗ ನನ್ನ ಕೇಸ್ನಲ್ಲಿ ನಮ್ಮ ಕೇಸ್ನಲ್ಲಿ ಲೋಯರ್ ಕೋರ್ಟ್ನವರು ತೀರ್ಮಾನ ತಗೊಂಡಿದ್ದಾರೆ ಸ್ಪೆಷಲ್ ಕೋರ್ಟ್ನವರು. ಈ ರಾಷ್ಟ್ರಪತಿ ಅಲ್ಲ ಇವರು ರಾಜ್ಯಪಾಲರು 17A ಎಂಕ್ವೈರಿ ಮಾಡಿ ರಿಪೋರ್ಟ್ ಕೊಡಿ ಅಂತ ಹೇಳಿದ್ದಾರೆ. ಅದರ ಆಧಾರದ ಮೇಲೆ ಕೆಳಗಡೆ ಇಲ್ಲಿ ಕಂಪ್ಲೇಂಟ್ ಹಾಕಿದ್ರಲ್ಲ ಅವರು 3 ತಿಂಗಳಲ್ಲಿ ರಿಪೋರ್ಟ್ ಕೊಡಿ, ತನಿಖೆ ಮಾಡಿ ರಿಪೋರ್ಟ್ ಕೊಡಿ ಅಂತ ಹೇಳಿದ್ದಾರೆ. ಈಗ ಮೊದಲು ಕುಮಾರಸ್ವಾಮಿನ ಇವ್ರ ಮೇಲೆ ರಾಜೀನಾಮೆ ಕೊಡಿಸ್ಲಿ, ಆಮೇಲೆ ನೋಡೋಣ. ಮತ್ತೆ ಅವ್ರು ರಾಜೀನಾಮೆ ಕೊಡ್ಬೇಕಲ್ವಾ? ನೀವು ನಿಮ್ಮ ಪ್ರಕಾರ ಕೊಡ್ಬೇಕೋ ಬೇಡ? ಈಗ ಮೊದಲು ಅವ್ರ ಕೈಲಿ ಕೊಡಿಸ್ಲಿ, ಈಗ ಮೋದಿಯವರು ಕೊಡಬೇಕಾಗತ್ತೆ. ಚುನಾವಣಾ ಬಾಂಡ್ ಮೂಲಕ ಮೋದಿಯವರು ಕೊಡಬೇಕಾಗತ್ತೆ. ಚುನಾವಣಾ ಬಾಂಡ್ ಕೇಸ್ ಯಾಕೆ ಚುನಾವಣಾ ಬಾಂಡಿನೆಲ್ಲ ದುರುಪಯೋಗ ಮಾಡ್ಕೊಂಡಿದ್ದಾರಲ್ಲ, ಸುಲಿಗೆ ಮಾಡಿದ್ದಾರಲ್ಲ, ಮೋದಿಯವರು ಕೊಡಬೇಕು. ನಿರ್ಮಲಾ ಸೀತಾರಾಮನ್ ಕೊಡಬೇಕು. ಕುಮಾರಸ್ವಾಮಿ ಅವರು ಜಾಮೀನ್ ಮೇಲೆ ಇದ್ದಾರೆ, ಅವರು ಕೊಡಬೇಕು. ಹಾಂ, ಇಲ್ಲ ಇಲ್ಲ, ಯಾವಾಗಲೂ ಪ್ರೆಸ್ನವ್ರು ಇಟ್ಕೊಂಡು ರಿವ್ಯೂ ಮಾಡಲ್ಲ. ಥ್ಯಾಂಕ್ ಯು.